ಮಾತೆ ಬರಲ್ಲ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ಅವರು ಇವತ್ತು ಸೈಮಾಲಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ನಾಮಿನೇಟ್ ಆಗಿದ್ದಾರೆ ಮೊದಲನೇ ಬಾರಿಗೆ ಮಲೇಷ್ಯಾದಲ್ಲಿ ಪರ್ಫಾರ್ಮ್ ಮಾಡ್ತಾ ಅವ್ರಿಗೆ ಹೇಗೆ ಅನಿಸ್ತಾ ಇದೆ ಅಂತ ಅವರಿಂದ ನಾನು ಕೇಳೋಣ ಸರ್ ವೆಲ್ಕಮ್ ಟು ದಿ ಶೋ ಸೂಪರ್ ಲುಕಿಂಗ್ ಹಾಟ್ ಸರ್ ರೆಡ್ ಕಾರ್ಪೆಟ್ ಅಲ್ಲಿ ಮಿರಿ ಮಿರಿ ಮಿಂಚ್ತಾ ಇದ್ದೀರಾ ಇವತ್ತು ಸೈಮಾದಲ್ಲಿ ಮಲೇಷ್ಯಾದಲ್ಲಿ ಪರ್ಫಾರ್ಮ್ ಮಾಡಬೇಕಾದ್ರೆ ಹೇಗೆ ಅನಿಸ್ತಾ ಇದೆ ಸರ್ ಫಸ್ಟ್ ಟೈಮ್ ಐ ಆಮ್ ಪರ್ಫಾರ್ಮಿಂಗ್ ಔಟ್ ಆಫ್ ಇಂಡಿಯಾ ಅಂದರೆ ಐ ಥಿಂಕ್ ಐ ಫೀಲ್ ಒಂದು ಒಂಥರ ಖುಷಿಯಾಗಿದೆ ಎಕ್ಸ್ಪೆಷಲಿ ಫಾರ್ ಸೈಮಾ ಯಾಕಂದ್ರೆ ನಾನು 2 ವರ್ಷ ಇದು ಕಂಡಿದ್ದು 3rd year ಐ ಆಮ್ ಅಟೆಂಡಿಂಗ್ ದ ವೇ ದೇ ಅರೇಂಜ್ ಆಮೇಲೆ ಎಲ್ಲ ಒಂದು ಕಡೆ ವೆರಿ ಪಾಸಿಟಿವ್ ಥಿಂಗ್ಸ್ ಯಾಕಂದರೆ ಎಲ್ಲ ಆರ್ಟಿಸ್ಟ್ಗಳು ಒಟ್ಟಿಗೆ ಸೇರೋದು ಎಲ್ಲ ಲ್ಯಾಂಗ್ವೇಜ್ನವರು ಇಟ್ ಗಿವ್ಸ್ ಬಿಕಾಸ್ ನಮಗೂ ಇಷ್ಟ ಇರುತ್ತೆ ತಮಿಳ್ ಆಗಲಿ ತೆಲುಗು ಆಗಲಿ ಮಲಯಾಳಂ ಆಗಲಿ ಎವ್ರಿವೇರ್ ವಿ ವಿಲ್ ಬಿ ಹ್ಯಾವಿಂಗ್ ಸಮ್ ಫೇವ್ರೆಟ್ ಆ್ಯಕ್ಟರ್ಸ್ ಸೊ ವೆನ್ ವಿ ಸಿ ದೆಮ್ ಲೈವ್ ವಿತ್ ದೆಮ್ ಆ ಒಂದು ಏನು ಒಂದು ಸ್ಪೋರ್ಟಿವ್ ನೇಚರ್ ಆಗಿ ಅವ್ರ ಜೊತೆ ಮಾತಾಡೋಂಥ ಒಂದು ಭಾಗ್ಯ ಆಗಲಿ ಇಲ್ಲ ಅವ್ರಿಗೂ ಇರ್ಬೋದು ಸೊ ಪರಸ್ಪರ ಅದು ಐ ಥಿಂಕ್ ಇಟ್ಸ್ ವೆರಿ ಗ್ರೇಟ್ ಆಕ್ಚುಲಿ ಐ ಫೀಲಿಂಗ್ ವೆರಿ ಹ್ಯಾಪಿ ಊರಿಂದ ಓಡಿ ಬಂದ ಜೋಗಿನ ಅಲ್ಲಾರಿ ಓಮಿಂದ ಎದ್ದು ಬಂದ ಸತ್ಯನು ಅಲ್ಲಾರಿ ಹಳ್ಳಿಯ ಸೀದಾ ಸಾದ ಹೈದ ಮೈಲಾಪುರ ಕಾನ್ಸಿಡರ್ ಆಗಿದ್ದಾರೆ ಚೋಳ ಎಂ ಎಸ್ ಅವರು ಹಾಗೆ ಅವರ ಟ್ಯಾಗ್ ಲೈನ್ ಏನು ಅಂತಂದ್ರೆ ಚಾಯ್ಸ್ ಇದ್ರೆ ಹುಲಿ ಇಲ್ಲದೆ ಇದ್ರೆ ಇಲ್ಲಿಂದ ಹಾಗೆ ಸೈಮಾ ಸ್ಪೆಷಾಲಿಟಿ ಏನು ಅಂತಂದ್ರೆ ಆಡಿಯನ್ಸ್ ವೋಟ್ ಮಾಡಿ ವಿನ್ನರ್ ಅನ್ನ ಚೂಸ್ ಮಾಡ್ತಾರೆ ಈ ಒಂದು ಪ್ರಕ್ರಿಯೆ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಸರ್ ಐ ಥಿಂಕ್ ದಟ್ಸ್ ವೆರಿ ಗ್ರೇಟ್ ಆಕ್ಚುಲಾಗಿ ಅದು ಯಾವಾಗಲೂ ಹಂಗೆ ಇರಬೇಕು ಯಾವಾಗ ಆಡಿಯನ್ಸ್ ಚೂಸ್ ಮಾಡೋದೇ ಇರಬೇಕು ಯಾಕಂದ್ರೆ ಎಲ್ಲೋ ಒಂದು ಕಡೆ ಬಂದು ನಾವಾಗೆ ಅವಾರ್ಡ್ ತಗೊಳ್ಳೋದಕ್ಕಿಂತ ಇಲ್ಲ ಅರೇಂಜ್ಡ್ ಆಗಿರೋದಕ್ಕಿಂತ ಇಫ್ ಸಂಬಡಿ ಎಲ್ಸ್ ವೋಟ್ಸ್ ಫಾರ್ ದಟ್ ಇಟ್ ಗಿವ್ಸ್ ವ್ಯಾಲ್ಯೂ కల్లు లాగించే టోళ్ళ స్ట్రెంత్ నాకు తెగనొచ్చుందే